ಹಾಗೆ ಈ ನಮ್ಮ ಕಾಲೇಜಿನಲ್ಲಿ ಇರುವಂತಹ ಎಲ್ಲ ಪ್ರಾಧ್ಯಾಪಕ ಮಿತ್ರರು ತುಂಬಾ ಒಂದೇ ಮನೆಯ ತರ ಇರ್ತೀವಿ ನಾವು. ಸೊ ನಾವೆಲ್ಲರೂ ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದನೇ ಇದ್ದೀವಿ. ತುಂಬಾ ಚಿಕ್ಕ ಕಾಲೇಜು, ಕಡಿಮೆ ಜನ ಇದ್ದೀವಿ. ಸೊ ಹಂಗಾಗಿ ನಾವೆಲ್ಲರೂ ಇದರಲ್ಲಿ ತುಂಬಾ ಫಾರ್ಮ್ಯಾಲಿಟೀಸ್ ಏನೂ ಇಲ್ಲ. ನಾನು ನನ್ನ ಎಲ್ಲ ಸ್ನೇಹಿತರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು. ಹಾಗೆ ಈ ಕಾರ್ಯಕ್ರಮ ಮಾಡ್ತಾ ಇರುವಂತ ಪ್ರಥಮ ಬಿ ಎ ವಿದ್ಯಾರ್ಥಿಗಳನ್ನ ಅಭಿನಂದಿಸುತ್ತಾ ಹಾಗೆ ಎಲ್ಲಾ ಮಕ್ಕಳನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇಷ್ಟು ಮಾತಾಡಲು ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಸರ್ಕಾರಿ ಕಾಲೇಜು ಈ ಒಂದು ಶೈಕ್ಷಣಿಕ ಸಭೆಗೆ ಮೊದಲಿಗೆ ನಮಸ್ಕಾರ. ಸರ್ಕಾರಿ ಮೊದಲ ಕಾಲೇಜು ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಶಶಿಕಲಾ ಮೇಡಮ್ ಅವರೇ, ಕ್ರೀಡಾ ವಿಭಾಗದ ಮುಖ್ಯಸ್ಥರಾದಂಥ ಸುಬ್ರಹ್ಮ ಸರ್ ಅವರೇ, ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪ್ರಿಯಾ ಅವರೇ, ಅವರು ನನ್ನೆಲ್ಲ ಸಹೋದ್ಯೋಗಿಗಳಿದ್ದಾರೆ, ಪ್ರೀತಿಯ ವಿದ್ಯಾರ್ಥಿಗಳೇ. ಈ ದಿನ ನಮ್ಮ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದಿಂದ ಕ್ಲಾಸ್ ರೂಮ್ ಆಕ್ಟಿವಿಟಿ ಅನ್ನೋ ಒಂದು ವಿಷಯದ ತಗೊಂಡು ಅದರಲ್ಲಿ ಇತಿಹಾಸದ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ಭಾವಚಿತ್ರಗಳು, ಅವರ ಸ್ತ್ರೀ ಪ್ರೊಫೈಲ್, ಅವರು ಯಾರು, ಅಕ್ಕಮ್ಮ ದೇವಿ, ಅವ್ರ ಊರ ಯಾರು, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದಿದ್ದು, ಅವ್ರ ತಂದೆ ತಾಯಿ ಏನು, ಗಂಡ ಏನು, ಮಕ್ಕಳೇನು, ಅವ್ರ ಸಾಧನೆ ಏನು, ಏನು ಸಾಧನೆ ಮಾಡಿದ್ದಾರೆ, ಆ ಥರ ಸಾಕಷ್ಟು ಮಾಡಿದ್ದಾರೆ. ನಾವು ಹೆಸರು ಕೇಳಿದ್ವಿ, ಟಿಪ್ಪು ಸುಲ್ತಾನ್ ಕೇಳಿದ್ದೀವಿ, ಫಾರ್ ಎಕ್ಸಾಂಪಲ್ ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತ ಕೇಳಿದ್ದೀವಿ. ಖಾನ್ ಅಬ್ದುಲ್ ಗಫಾರ್ ಖಾನ್ ನೋಡೇ ಇಲ್ಲ, ಅವ್ರ ಗಾಂಧಿಗೆ ಬಲಗೆ ಬಂಟ ಆಗಿದ್ದರು, ಗಡಿಯಾಡ ಗಾಂಧಿ ಅಂತ ಇದ್ರು. ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತ ದೇಶ ಭಕ್ತ ವ್ಯಕ್ತಿ ಯಾರೂ ಇಲ್ಲ, ಕಾಶ್ಮೀರ ಅಂತ ವ್ಯಕ್ತಿ ಇದ್ರು, ಕಾಶ್ಮೀರ ಬೆರಸಿದ್ದೆ ಆಕರ್ಷಣೆ ಹೇಳಿ ನಾವು ನೋಡ್ಬೇಕು. ಖಾನ್ ಅಬ್ದುಲ್ ಖಾನ್ ಕಫರ್ ಹೇಗಿದ್ರು, ಸುಮಾರು 600 ಅಡಿ ಅಂತ ಎತ್ತರ ಇದ್ರು ಅಂತ ಕೇಳ್ತಾರೆ. ಬಟ್ ಯಾರು ಚಿತ್ರ ನೋಡಿಲ್ಲ, ನಾವು ನೋಡಿದ್ದೀವಿ, ನೀವು ನೋಡಿಲ್ಲ ಅಂತ ನೋಡಿ ಅವರು ಬ್ಯಾಕ್ಗ್ರೌಂಡ್ ಭಿತ್ತಿ ಚಿತ್ರ ಮಾಡಿದ್ದಲ್ಲ, ಅದು ಮಾಡೋದು ಒಳ್ಳೆ ಕಾರ್ಯಕ್ರಮ. ಇದೆಲ್ಲ ಒಂಥರ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ, ತುಂಬ ಅರ್ಥಪೂರ್ಣವಾಗಿದೆ. ಇನ್ನೂ ಹೆಚ್ಚಾಗಿ ಮಾಡಬಹುದಿಲ್ಲ, ಇನ್ನೂ ಸಾಕಷ್ಟು ಸಿಮ್ 100-200 ಮಾಡಬಹುದು. ಇದು ಒಂದು ಅಂತ ಬಿಗಿನಿಂಗ್, ಇದು ಶುರು ಮಾಡಿದ್ದೀರಾ, ಇದು ಹಿಂಗೆ ಮುಂದುವರ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಇತಿಹಾಸ ಕಾಲ ಆಗ್ತಾ ಇದೆ. ಅಂದರೆ ಭಾರತದ ಇತಿಹಾಸಕ್ಕೆ ಬಂದಂಥ ವ್ಯಕ್ತಿಗಳು ಅವರ ಸಾಧನೆ, ಕರ್ನಾಟಕ ಇತಿಹಾಸಕ್ಕೆ ಬಂದಂಥ ವ್ಯಕ್ತಿಗಳು ಅವರ ಸಾಧನೆ. ಅದರಲ್ಲೂ ನಮ್ಮ ನಮ್ಮ ಊರಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಲ್ಲಿ, ನಮ್ಮ ಹೋಬಳಿಯಲ್ಲಿ, ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರು ಇತಿಹಾಸಕಾರ ಇರ್ತಾರೆ, ನಮ್ಗೆ ಗೊತ್ತಿರಲ್ಲ. ನಮ್ಮ ಪಕ್ಕದ ಮನೆಗೆ ಇರ್ತಾರೆ, ಅವ್ರಿಗೆ ಇತಿಹಾಸಕಾರ ಗೊತ್ತಿರಲ್ಲ. ಎಷ್ಟು ಅವಧೂತರಿದ್ದಾರೆ ಈಗ ಚಿತ್ರದುರ್ಗ ನೀವು ತಗೊಂಡ್ರೆ ಸುಮಾರು ಒಂದು 25-30 ಜನ ಅವಧೂತರಿದ್ದಾರೆ, ಯಾರು ಗೊತ್ತೇ ಇಲ್ಲ. ಮತ್ತೆ ಯಾರು ಅಲ್ಲಿ ವೀರ್ ಸಾಬಳ್ಳಿಯ ಇತಿಹಾಸಕಾರ ಇದ್ದಾರೆ, ಅವರು ಎಲ್ಲರೂ ಅವಧೂತರ ವಿಷಯ ತಗೊಂಡು ಪ್ರಕಟಣೆ ಮಾಡೋ, ಹೌದಾ ನಮ್ಮೂರಾಗಿದ್ರ, ಕಣಜರಣಿದ್ರ ಅಂತ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಗುರುತಿಸಿ ಈ ಥರ ಮಾಡ್ತೀವಲ್ಲ, ನಾಲ್ಕರಿ ವಿಷಯ ತಲುಪುತ್ತೆ. ಇದ್ರು ಇವರು ಇಂಥ ಜಿಲ್ಲೆಯವರು, ಇಂಥ ರಾಜ್ಯದವರು, ಇಂಥ ಊರಿನವರು, ಇಂಥ ಗ್ರಾಮದವರು, ಇವರು ಇಂಥ ವಿಷಯದಲ್ಲಿ ಸಾಧನೆ ಮಾಡಿದ್ರೆ ಗೊತ್ತಾಗುತ್ತಲ್ಲ, ಅದನ್ನು ಎಲ್ಲ ತಿಳ್ಕೊಬೇಕು. ಇತಿಹಾಸದಲ್ಲಿ ಓದ್ಬಿಟ್ಟು 60-ಗೆ 30 ಅಥವಾ 100-40 ಪಾಸ್ ಆಗೋದು ಬೇರೆ, ಅವರು ಸಂಪೂರ್ಣ ಇತಿಹಾಸ ತಿಳ್ಕೊಳ್ಬೇಕು. ಸರ್ವಜ್ಞಾನ ಏನು, ಅವ್ರ ಸಾಧನೆ ಏನು, ಗೌತಮ ಬುದ್ಧ ಅವ್ರ ಸಾಧನೆ ಏನು, ಅಂಬೇಡ್ಕರ್ ಅವ್ರ ಸಾಧನೆ ಏನು, ಭಾರತ ತಿಲಕ್ ಅವ್ರ ಸಾಧನೆ ಏನು, ಸಂಗೊಳ್ಳಿ ರಾಯಣ್ಣ ಅವ್ರ ಸಾಧನೆ, ಕಿತ್ತೂರು ಚೆನ್ನಮ್ಮನ ರಾಣಿ ಹಬ್ಬಕ್ಕೆ ಹೇಗೆ ಅವ್ರ ಸಾಧ, ಮತ್ತೆ ಬಸವಣ್ಣ ಏನು, ಅವ್ರ ಸಾಧನೆ ಎಲ್ಲ ತಿಳ್ಕೊಳ್ತಾರೆ. ಭಾರತ ತಿಲಕ್ ಏನು, ಪ್ರತಿಯೊಬ್ಬರು ಸಾಧನೆಗಳ ತಿಳ್ಕೊಳ್ಬೇಕು. ಮತ್ತೆ ಅವ್ರ ಚಿತ್ರಗಳು ನೋಡ್ಬೇಕು, ಚಿತ್ರ ನೋಡಿ ಚಿತ್ರ ನಮ್ಮ ಮನಸ್ಸಲ್ಲಿ ಇರ್ಬೇಕು. ಇವರೇ ಚಿತ್ರ ನಮ್ಗೆ ಸಣ್ಣ ಮಕ್ಕಳಿದ್ರೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು, ನಾನು ಸ್ಕೂಲಿಗೆ ಸೇರಿದ್ದೆ ಗೊತ್ತಾ ಇಲ್ಲ. ನಮ್ಮನೆ ಸಣ್ಣ ಸಣ್ಣ ಪುಸ್ತಕ ತಂದು ನಮ್ಮ ತಂದೆ ಹೇಳ್ತಾ ಇದ್ರು, ಇವ್ರು ಯಾರು ಅಂದ್ರೆ ನೆಹರು ಅಂತಿದ್ದೆ, ಇವ್ರು ಯಾರು ಅಂದ್ರೆ ಮಹಾತ್ಮ ಗಾಂಧಿ ಅಂತಿದ್ದೆ, ಇವ್ರು ಅಂದ್ರೆ ನನಗೆ ಆ ಥರ ಈಗಲೂ ಅದೇ ಅಭ್ಯಾಸ ಬಂದಿದೆ. ನಾವೊಂದಷ್ಟು ಇಂಥ ಸುಮಾರು ಕೆಲಸ ಮಾಡಿದ್ದೀವಿ. ಅದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬ ವಿಭಾಗದಲ್ಲೂ ಮಾಡಬೇಕು. ಅದೇ ಇತಿಹಾಸ ಅಲ್ಲ, ಎಕನಾಮಿಕ್ಸ್ ಅನ್ನು ಮಾಡಬೇಕು, ನಾವು ಕಾಮರ್ಸ್ ಅನ್ನು ಮಾಡಬೇಕು, ಇಂಗ್ಲೀಷ್ ಅನ್ನು ಮಾಡಬೇಕು, ಪೊಲಿಟಿಕಲ್ ಸೈನ್ಸ್ ಅನ್ನು ಮಾಡಬೇಕು, ಮತ್ತೆ ಕನ್ನಡದನ್ನು ಮಾಡಬೇಕು, ಮತ್ತೆ ಎನ್ವೈರ್ಮೆಂಟ್ ಸೈನ್ಸ್ ಅನ್ನು ಮಾಡಬೇಕು. ಪ್ರತಿಯೊಬ್ಬರು ಕ್ರೀಡಾ ಇಲಾಖೆಯಲ್ಲೂ ಮಾಡಬೇಕು. ಪ್ರತಿಯೊಬ್ಬರು ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಕಲಿಕೆ ಹೆಚ್ಚಾಗುತ್ತೆ. ಕಲಿಯುವ ವಿಧಾನ ಅಂದರೆ ಟೀಚಿಂಗ್ ಪೆಡಾಗೋಗಿ ಅಂತೀವಿ, ಅಂತ ಲರ್ನಿಂಗ್ ಪೆಡಾಗೋಗಿ ಅಂತ. ಪುಸ್ತಕ ಓದುವುದು, ಪುಸ್ತಕ ಓದ್ತಾ ಓದ್ತಾ ನೋಡಿ ಕಲಿಯೋದು. ನಾವು ಓದೋದಕ್ಕಿಂತ ನೋಡೋದು ಜಾಸ್ತಿ, ನೋಡಿ ಕಲಿಯೋದು ಜಾಸ್ತಿ. ಒಂದ್ಸಲ ನೋಡಿದ್ರೆ ಅದು ನಮ್ಮ ಮನಸ್ಸಲ್ಲಿ ಹಂಗೆ ಗ್ರಾಫ್ಸ್ ಇರುತ್ತೆ. ಓ ಇವ್ರು ಚಿತ್ರ ನೋಡಿ ಕಲಿತೀವಲ್ಲ, ಚಿತ್ರ ನೋಡಿ ಕಲಿಯೋದು ಭಾಳ ನಮ್ಮ ಮನಸ್ಸಲ್ಲಿ ನಾಟುತ್ತೆ. ಅದಕ್ಕೋಸ್ಕರ ಪಿ ಪಿ ಟಿ ಯ ಪ್ರೆಸೆಂಟ್ ಶಾಯಕ್ ಬಂದಿದ್ರೆ ನೋಡಿ ಚಿತ್ರ ನೋಡಿ, ಚಿತ್ರ ನೋಡಿ ಕಲಿ ಅಂತ ಹೇಳ್ತೀವಲ್ಲ, ಅದು ಅದಕ್ಕೋಸ್ಕರ ಲನ್ ಥ್ರೂ ಸೀಯಿಂಗ್, ಲನ್ ಥ್ರೂ ಸೀಯಿಂಗ್ ಅಂತ, ಲನ್ ಥ್ರೂ ಸೀಯಿಂಗ್ ರಾದರ್ ಲನ್ ಥ್ರೂ ಸ್ಟಡಿ, ಲನ್ ಥ್ರೂ ಸ್ಟಡಿ ಡಿಫ್ರೆಂಟ್, ಲನ್ ಥ್ರೂ ಸೀಯಿಂಗ್ ಅಂತ. ನಾವು ಏನು ನೋಡ್ತೀವೋ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಒಂದ್ಸಾರಿ ನೋಡಿಸ್ತಾ ಹೋಗಿರೆ ಅಂತ ನಾವು ಸಣ್ಣ ಸಣ್ಣ ಅಭ್ಯಾಸ ಮಾಡಿಕೊಂಡ್ರೆ ಒಬ್ಬ ವ್ಯಕ್ತಿ ಒಂದ್ಸಾರಿ ನೋಡ್ಬಿಟ್ರೆ ಹಂಗೆ ಗುರ್ತಿರ್ತೀವಿ, ನಾವು ಮರೆಯೋದಿಲ್ಲ. ನೀವೇ
ನೀವೇ ಅಂತ ಅವ್ರು ಎಂದ್ಕೊಳ್ಳುತ್ತೆ ನಾವು ಮರ್ತಿರ್ತಾರ ನಾವು ಮರ್ತಿರಲ್ಲ ಒಂದು ವ್ಯಕ್ತಿನ ಸರಿಯಾಗಿ ಸಂಪೂರ್ಣ ವ್ಯಕ್ತಿ ನೋಡ್ಬಿಟ್ರೆ ಸುಮಾರು ವರ್ಷ ವ್ಯಕ್ತಿ ಮಗ ನೆನ್ಪಿಟ್ಕೊಂಡಿದ್ದೀವಲ್ಲ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗಳು ಇಷ್ಟ ಸಹ ಚಿತ್ರಗಳು ನೆನ್ಪಿಟ್ಟುಕೊಂಡು ಅವ್ರ ಸಾಧನೆ ನೆನ್ಪಿಟ್ಕೊಂಡು ಈ ತರ ತುಂಬಾ ಕಾರ್ಯಕ್ರಮ ಮುಂದಸ್ಕೊಳ್ಳಿ ನಮ್ಮ ಮೇಡಮ್ ಅವರು ಸಾಕಷ್ಟು ಇನಿಷಿಯೇಟ್ ತಗೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆ ಹಳ್ಳಿ ಅಕಾಡೆಮಿಷಿಯನ್ ವಿದ್ಯಾರ್ಥಿಗಳ ತುಂಬಾ ಹತ್ತಿರದಿಂದ ಇರ್ತಾರೆ ಅವ್ರ ಹತ್ತಿರ ಬಿಟ್ಟು ಬಿಟ್ಟ ಅಭ್ಯಾಸ ಎಲ್ರಿಗೂ ಇರಲ್ಲ ಸರ ವಿದ್ಯಾರ್ಥಿಗಳ ಹತ್ತಿರಕ್ಕೆ ಹೋಗಿ ಎಲ್ಲರೂ ಆಗೋದಿಲ್ಲ ಸೊ ಮೇಡಮ್ ತುಂಬಾ ಹತ್ತಿರದಿಂದ ಕೆಲಸ ಮಾಡ್ತಾರೆ ಅವರೇ ನೀವು ಸಹಕಾರ ಕೊಟ್ಟು ಹೆಚ್ಚಿನ ಕೆಲಸ ಮಾಡಿದ್ರೆ ತುಂಬಾ ಇಷ್ಟಿ ಕಲ್ತ್ಕೊಬಹುದು ಪಾಠ ಕೇಳಿ ಎಕ್ಸಾಮ್ ಪಾಸ್ ಮಾಡೋದ್ರಲ್ಲೇ ನಿಜವಾದ ಇತಿಹಾಸ ಅಂತ ತಿಳ್ಕೊಬೇಕು ಯಾವ ಇತಿಹಾಸ ದೇಶದ ಇತಿಹಾಸ ರಾಜ್ಯದ ಇತಿಹಾಸ ನಮ್ಮ ಊರಿನ ಇತಿಹಾಸ ನಿಮ್ಮ ಡಿಸ್ಟಿಕ್ ಅಲ್ಲಿ ನಿಮ್ಮ ತಾಲೂಕು ಹೊಡೆದ್ರೆ ಸುಮಾರು ಜನ ಸಿಗ್ತಾರೆ ಫಸ್ಟ್ ನಮ್ಮೂರ ಇತಿಹಾಸ ನಮ್ಮ ಊರಿನ ಇತಿಹಾಸ ನಮ್ಮ ಗ್ರಾಮದ ಇತಿಹಾಸ ನಮ್ಮ ಹೋಬಳಿಯ ಇತಿಹಾಸ ನಮ್ಮ ತಾಲೂಕಿನ ಇತಿಹಾಸ ಆಮೇಲೆ ದೇಶದ ಇತಿಹಾಸ ನಮ್ಮೂರಿನ ಇತಿಹಾಸ ಗೊತ್ತಿಲ್ಲದೆ ಇರೋದು ದೇಶ ಇತಿಹಾಸ ಕಡೆಗಣೆ ನಮಗೆ ಫಸ್ಟ್ ನೋ ಇವರ್ಸೆ ನಮ್ಮ ಊರಿಗೆ ಎಷ್ಟು ಏನೇನಿದ್ದಾರೆ ಅದನ್ನು ಮಾಡ್ಕೊಳ್ಳಿ ಇದುವರೆಗೆ ಇದೆಲ್ಲ ಅವ್ರಿಗೆ ನಿಮ್ಮ ಸ್ವಂತ ಊರು ನಿಮ್ಮ ಸ್ವಂತ ಡಿಸ್ಟಿಕ್ ಅವ್ರಿಗೆ ಪರಿಚಯ ಮಾಡಿದ್ವಿ ಸುಮಾರು ಜನಕ್ಕೆ ಮುನುಗುಂತಲ್ಲಿ ಗೊತ್ತಿಲ್ಲ ಅಥವಾ ಹುಬ್ಬಳ್ಳಿ ಸಿದ್ದರಾಮ ಬಗ್ಗೆ ಗೊತ್ತಿಲ್ಲ ಸಿದ್ದರಾಮದೇನು ಗುರುನಾಥ ಅದೇನು ಯಾರು ಸಿದ್ದರಾಮದೇನು ಅವ್ರದ್ದೇನು ಪರಪ್ಪ ಅದೇನು ಸುಮಾರು ಜನ ಇದಾರಂತಲ್ಲ ಅಂತರ ಇನ್ನೂ ತಂದ್ಕೊಂಡ್ರೆ ಈ ಭಾಗಕ್ಕೆ ಪರಿಚಯ ಮಾಡಿಸ್ಬೋದು ಕೋಲಾರ ಡಿಸ್ಟಿಕ್ನಲ್ಲಿ ಒಂದಷ್ಟು ಇಷ್ಟಿ ತಂದ್ಬಿಟ್ಟು ಬೇರೆ ರಾಜ್ಯ ಪರಿಚಯ ಮಾಡಿಸ್ಬೋದು ತುಮಕೂರು ಡಿಸ್ಟಿಕ್ನವರು ಅವ್ರ ಇತಿಹಾಸ ತಂದ್ಬಿಟ್ಟು ಬೆಂಗಳೂರು ಪರಿಚಯ ಮಾಡಿಸ್ಬೋದು ಬೆಂಗಳೂರು ಕೆಂಪೇಗೌಡ ತಗೊಂಡು ಬೇರೆ ರಾಜ್ಯಕ್ಕೆ ಪರಿಚಯ ಮಾಡಿಸ್ಬೋದು ಮೈಸೂರಲ್ಲೂ ಬೇರೆ ರಾಜ್ಯಕ್ಕೆ ಆ ಥರ ಪ್ರತಿಯೊಂದು ಡಿಸ್ಟಿಕ್ ಅಂತಂದ್ರೆ ಇದೆ ಕಲೆಕ್ಟಿವ್ ವರ್ಕ್ ಆಗುತ್ತೆ ಪ್ರತಿಯೊಂದು ತಿಳ್ಕೊಂಡು ಪ್ರತಿಯೊಂದು ರಾಜ್ಯ ಬಗ್ಗೆ ತಿಳ್ಕೊಂತೀವಿ ಪ್ರತಿ ಜಿಲ್ಲೆ ಬಗ್ಗೆ ತಿಳ್ಕೊಂತೀವಲ್ಲ ಅದು ಆ ಥರ ಮಾಡ್ಬೇಕು ಎರಡು ಕಾಮನ್ ಮಾಡೋದಿಲ್ಲ ಬೇರೆ ನೆಕ್ಸ್ಟ್ ಡಿವೈಡ್ ಮಾಡ್ಕೊಳ್ಳಿ ನಾನು ಈ ಜಿಲ್ಲೆ ತಗೊಂತೀನಿ ನಾನು ಈ ಜಿಲ್ಲೆ ತಗೊಂತೀನಿ ನಾನು ಈ ತಾಲೂಕು ತಗೊಂತೀನಿ ಈ ಹೋಬಳಿ ತಗೊಂತೀನಿ ಎಲ್ಲರೂ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ ನಮ್ಮ ಗುಲ್ಬರ್ಗದಲ್ಲಿದ್ದಾರೆ ರಾಯಚೂರು ಇದ್ದಾರೆ ಬೀದರ್ ಇದ್ದಾರೆ ಬಾಗಲಕೋಟೆ ಇದ್ದಾರೆ ಗುಂಡೂರ ಇದ್ದಾರೆ ಸುಮ್ಮನೆ ಬಳ್ಳಾರಿಗಳಿದ್ದಾರೆ ಕೋಲಾರದಿದ್ದಾರೆ ಬೆಂಗಳೂರಿದ್ದಾರೆ ಎಲ್ಲರೂ ಮಿಕ್ಸ್ ಮಾಡ್ಕೊಂಡು ಬೇರೆ ಬೇರೆ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ತಿಳ್ಕೊಂಬೋದು ಆ ರೀತಿ ಮುಂದಿನ ಕಾರ್ಯಕ್ರಮ ಈ ರೀತಿ ಬೆಳಿಗ್ಗೆ ಅಂತ ಆಶಿಸುತ್ತಾ ಮತ್ತೊಮ್ಮೆ ನಮ್ಮ ಇಷ್ಟ ವಿಭಾಗದ ವಿಕಾಸಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಈ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳೇ ಒಂದು ಸೆಕೆಂಡ್ ನಿಮಗೂ ಕಂಗ್ರಾಚುಲೇಷನ್ ನಿಮಗೂ ಅಭಿನಂದನೆಗಳು ಮಾತಾಡೋ ಅವಕಾಶ ಮಾಡ್ಕೊಂಡು ನಮ್ಮೆಲ್ಲರೂ ಗೊತ್ತಿರ್ಬೋದು ಧನ್ಯವಾದಗಳು ಥ್ಯಾಂಕ್ ಯು.